ಕಂಗೊಳಿಸುತ್ತಿದೆಯೋ ಹೇಗೆ? ಇಲ್ಲಿ 16 ಮಾರಾಣಿದಿರೋ ಬೊಸರಾಗಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದ್ರೆ ಈ ಅಪ್ಪಂಗೆ ಹೊಸರು ಚಿಂತೆ. ದೊಡ್ಡ ಯಜಮಾನರಿಗೆ ಒಂದು ವಂಶದ ಕುಡಿ ಬೇಕೆಂದು ಆಶಿಸುತ್ತಿದ್ದಾರೆ. ಹಂಗಾದ್ರೆ ನೀನೇ ಮಾಡು, ಎಲ್ಲಕ್ಕೂ ನಂದೇ ಕುತ್ಕೊಂಡ್ರಾದ. ಮಹಾರಾಜ, ವಂಶದ ಕುಡಿ ಅಂದ್ರೆ ಗಿಡದ ಕುಡಿ ಅಲ್ಲ, ಮಗು ಮಗು. ಓ ಮಗುನ? ಅದು ನಾನೇ ಕೊಡ್ಲಾ? ಬೇಡ ಬೇಡ ಬೇಡ, ಮಗು ಮಾತ್ರ ನಾನೇ ಮಾಡ್ಬೇಕು. ಅಪ್ಪ ಜರ್ಗೇಳು ಡ್ರೈ ಫ್ರೂಟ್ಸ್ ತಿನ್ಕೊಂಡು ತಯಾರಿಲ್ಲಿದ್ದಾರೆ ಅಂತ ನೋಡಿದ್ರೆ ಸರ್, ಇದು ಇವನ್ ಯೋಗ್ಯತೆ. ಕೈಲಾಗ್ದಲ್ಲೇ ಇರೋರ್ನ ನನ್ ತಲೆ ಕಟ್ಬಿಟ್ಟು ಸತ್ತೋಗ್ಬಿಟ್ಟ ನಮ್ಮ ಅಪ್ಪ. ರಾಣಿ ಮಹಾಪ್ರಭು, ಏನು ಏನು? ಹುಲಿ 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 ಹುಲಿಯಾಗಿ ಹೆಸರನ್ನು ಹೇಳಬೇಡ, ಹುಲಿಗೂ ನನ್ಗೂ ಹಾಕ್ ಬರಲ್ಲ. ಮಹಾಪ್ರಭು, ಎರಡು ಕಾಲಿನ ಹುಲಿ ಅಲ್ಲ, ನಾಲ್ಕು ಕಾಲಿನ ಹುಲಿ. ಹೌದೇ, ನಡಿ ಹಾಗಾದ್ರೆ ಈಗಲೇ ಬೇಟೆ ಆಡಿ ಬರೋಣ. ಇಲ್ಲಿ ಬನ್ನಿ. ಏನು? ಹುಲಿಯನ್ನು ಹೊಡೆದು ತರಬೇಡಿ, ಹಿಡಿದು ತನ್ನಿ. ಹುಲಿ ಹೆಸರನ್ನು ಹೇಳಬೇಡ, ಅದನ್ನು ಹಿಡಿದು ತರೋದಲ್ಲ, ಅಲ್ಲೇ ಕೊಂದಿ ಬರುತ್ತೇನೆ. ನೀನು ಕೊಲ್ತ್ಯಾ? ಅಲ್ಲ ಸರ್, ಮನೆ ಅಂಗಳದಲ್ಲೇ ನಡ್ದಾಡಕ್ ಬರಲ್ಲ ಇವನ್ಗೆ. ಇನ್ ಒಲಿಂಪಿಕ್ ಅಲ್ಲಿ ಓಡಕ್ ನಿಂತಿದ್ದಾನೆ. ಮಹಾರಾಜ, ಮೊನ್ನೆ ರಾಜಾರಾಣಿ ಸೆಟ್ ಅಲ್ಲಿ ಗಂಡಂದಿರ್ ಅವ್ರವ್ರ ಹೆಂಡತಿದಿರ್ಗೆ ಉಡುಗೊರೆ ಕೊಟ್ಟಿದ್ದಾರೆ. ನನ್ನ ಹುಟ್ಟಿದ ಹಬ್ಬಕ್ಕೆ ನೀವೇನು ಉಡುಗೊರೆ ಕೊಡುವುದಿಲ್ಲವಾ? ನನ್ ಗೊತ್ತು ರಾಜ್ಕುಮಾರ್, ನೀನು ಇದನ್ನೇ ಕೇಳೇ ಕೇಳ್ತೀಯ ಅಂತ ಅದಕ್ಕೆ ಉಡುಗೊರೆಯನ್ನು ತಂದಿದ್ದೇನೆ. ಮಂತ್ರಿ ಮಹಾಪ್ರಭು, ಉಡುಗೊರೆಯನ್ನು ತರಲು ಹೇಳಿದ್ನಲ್ಲ, ಅದನ್ನು ಬೇಗ ತೆಗೆದುಕೊಂಡು ಬಾ. ಇವಳಿಗೆ ಕೊಟ್ಟಿ ನಾನು ನೀನು ಬೇಟೆಗೆ ಹೋಗೋಣ. ಆಯ್ತು ಮಹಾಪ್ರಭು. ರಾಜ್ಕುಮಾರೇ, ಒಳಗೆ ಹೋಗೋಣ ಬಾ. ಗಿಫ್ಟ್ ಬೇರೆ ಬಿದ್ದೋಯ್ತಲ್ಲಪ್ಪ, ಮಹಾರಾಜ ಬೇರೆ ಬೇಟೆಗೆ ಹೋಗ್ತೀನಿ ಅಂದಿದ್ದ. ಗಿಫ್ಟ್ ಬಿದ್ದಿರೋದೇನಾದ್ರು ನೋಡಿದ್ರೆ ನನ್ನೇ ಬೇಟೆ ಮಾಡ್ಬಿಡ್ತಾನೆ. ಏನ್ ಮಾಡ್ಲಿ, ಇದಕ್ಕೆಲ್ಲ ಅವನೇ ಕಾರಣ, ಅವನೇ ಸರಿ. ಏನೋ ತೋರಿಸ್ದೆ, ಗಿಫ್ಟ್ ಅನ್ನು ತಂದಿದ್ದೇನೆ ಬನ್ನಿ. ರಾಜ್ಕುಮಾರಿ, ಮಹಾರಾಜ, ನಾನು ಇಲ್ಲ ಎಂಬ ಕೊರಗು ನಿನಗೆ ಯಾವುದೇ ಕಾರಣಕ್ಕೂ ಕಾಡಬಾರದು. ಈ ವಿಗ್ರಹದ್ವತೆ ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷದಿಂದ ಇರು. ಇದನ್ನು ನೋಡಬೇಕು ಅಂತ ಅನಿಸುತ್ತಿದೆಯೇ? ಹೌದು ಮಹಾರಾಜ. ಹಾಗಾದರೆ ನೋಡು. ರಾಜ್ಕುಮಾರಿ, ಇದು ಇಷ್ಟ ಆಗಿದೆಯಾ ಇಲ್ಲವೋ? ತುಂಬಾ ಇಷ್ಟ ಆಯ್ತು. ಇಷ್ಟ ಆಗಿದೆ ಹೇಳಿ ಈಗಲೇ ತಮ್ಮ ಸಂಬಂಧಿ ಬೇರೆ ತರುತ್ತೇನೆ. ನಾನು ಹುಟ್ಟಾಗಿಂದ ಎಂತ ಗಿಫ್ಟ್ ಬೇಕನ್ಕೊಂಡಿದ್ದ ಅಂತ ಗಿಫ್ಟ್ ಕೊಡ್ತಿದ್ದೀರಾ? ಮಹಾರಾಜ, ರಾಜ್ಕುಮಾರಿ, ಸ್ನಾನ ಮಾಡ್ಕೊಂಡು ಬರ್ತೀನಿ, ಇದನ್ನ ನನ್ನ ಶಯನ ಗೃಹಕ್ಕೆ ಕಳಿಸ್ತೀರಾ? ಸರಿ ರಾಜ್ಕುಮಾರಿ. ಮಂತ್ರಿ ಮಹಾಪ್ರಭು, ನಾನು ಏನು ನಿರೀಕ್ಷೆ ಮಾಡಿದ್ನೋ ಅದನ್ನ ಮೀರು ಅಂತ ತಂದಿದ್ದೀಯಾ. ಇದೇ ಕುಸಿಗೆ ನಿನ್ಗೆ ಏನ್ ಬೇಕು ಕೇಳು ಕೇಳು. ಪರವಾಗಿಲ್ಲ ಬಿಡಿ ಮಹಾಪ್ರಭು, ಪರವಾಗಿಲ್ಲ, ಏನಾದ್ರು ಕೊಡಿ ಅಂತ ಅಂದ್ರೆ ಮಹಾಪ್ರಭು. ಹಾಗಾದ್ರೆ ಈ ಉಂಗ್ರವನ್ನ ತೆಗೆದು ಇಲ್ಲಿಗೆ ಯಾಕ ತಿಂಬಿಡಿ. ಮಂತ್ರಿ ಪೇಟೆಗೆ ಹೋಗೋಣ ನಡಿ. ಹೋಗಲೇ ಪಟ್ಟು ನನ್ನ ಹೋಗಲೇ ಹೋಗಲೇ ಅಂತ ಇದೆಯಾ? ನಿಮಗಲ್ಲ ನಿಮಗಲ್ಲ, ಚಿಲ್ಲರ್ ರಥ ತರೋಗಲೇ ಸೈನಿಕ ಚಿಲ್ಲರ್ ಕೇಳಿದ್ದು ಮಾತ್ರ. ಅವ್ರು ಕೇಳಿದ್ರ ನಡಿ, ಆ ಕಡೆ ಹೋಗೋಣ. ಇಲ್ಲಿಲ್ಲ, ಕಾಯ್ತಿಲ್ಲ, ಹೋಗೋ. ಮಂತ್ರಿ ಏನೋ ಮಾತಾಡ್ದಂಗಿತ್ತ? ನಿಲ್ಲಕ್ಕಾಗ್ತಿಲ್ಲ ರಥ, ಅವ್ನ ಕೇಳಿ ನಿಲ್ಲಕ್ಕಾಗ್ತಿಲ್ಲ, ಹೋಗಲೇ. ಅವ್ರು ಮಾತಾಡಿದ್ರೆ ಯುದ್ಧ ಮಾತಾಡ್ತಾ ಅಂತ. ಇಲ್ಲ, ಅಲ್ಲಿಂದನೇ ಮಾತಾಡಿದ್ದು ಮಹಾಪ್ರಭು. ನಿಜ ಹೇಳು. ಇಲ್ಲ ಮಹಾಪ್ರಭು. ಸರಿ ಮಂತ್ರಿ, ಹಾಗಾದ್ರೆ ನನ್ನ ರಾಣಿ ಇದನ್ನು ಇಷ್ಟಪಟ್ಟಿದ್ದಾಳೆ, ಇದನ್ನ ರೂಮ್ಗೆ ಇಟ್ಟು ಬನ್ನಿ. ಬೇಡ ಮಹಾಪ್ರಭು, ಅದಿಲ್ಲೇ ಇಲ್ಲಿ ರೂಮಲ್ಲಿ, ಬೇಡ, ಅನಾಹುತ ಆಗ್ಬಿಡುತ್ತೆ. ನನ್ನ ಹೆಂಡತಿ ಕೇಳಿದ್ದಾಳೆ ಬೇಡ ಅಂತ ಕೇಳೋದು ನೀನ್ಯಾರು? ನೀನು ತೆಗೆದುಕೊಂಡು ಹೋಗದಿದ್ರೆ ನಾನೇ ತೆಗೆದುಕೊಂಡು ಹೋಗುವೆ. ಬೇಡ ಮಹಾಪ್ರಭು, ನಾನೇ ತೆಗೆದುಕೊಂಡು ಹೋಗುವೆ. ಸರಿ, ಹಾಗಾದ್ರೆ ಒಳಗೆ ಇಟ್ಟು ಬೇಗ ಬನ್ನಿ. ನೀನ್ ಬರೀ ಶಿಲ್ಪ ಮಾತ್ರ ಮಗ? ನಾನ್ ಶಿಲ್ಪ ಅಷ್ಟೇ ಕಣೆ, ಒಳಗಡೆ ಓದೋಳು ಶಿಲ್ಪ ತರ ಅವಳೆ. ಅಪ್ಪಿ ತಪ್ಪಿನೋ, ಕ್ಯಾರೆಕ್ಟರ್ ಬಿಟ್ಟು ಆಚೆ ಬರಬೇಡ ಕಣೋ. ಎಷ್ಟೊತ್ ಕಂಟ್ರೋಲ್ ಆಯ್ತದೋ ಅಷ್ಟೊತ್ ಮಾಡ್ಕತ್ತೀನಿ ಮಗ, ಆಮೇಲೆ ನನ್ ಕೈ ತಡ್ಕೊಳ್ಳೋ. ಪ್ಲೀಸ್ ಕಣೋ. ಲೇ ರಾಜ ಕರೀತಾನೆ, ಹೋಗೋ. ರಾಜ ರಾಜ, ಬೇಟೆ ಬೇಟೆ.
ಝುಮ್ 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 ರೋಮಾಂಚನ ಸ್ಪರ್ಶಂ ಸಕಲಂ ಸಮೋಹನ. ಶಿಲ್ಪ ನೀನೇ ಹೇಳು, ರಾಜ ಆದವನು ಬರೀ ಕಾಡಲ್ ಬೇಟೆ ಆಡಿದ್ರೆ ಆಗುತ್ತಾ? ಈ ನಡುನ ಬೆಳೆಸಿ, ಅಯ್ಯೋ, ಮಧು ಚಂದನ ಕರೆಸಿ, ಅಯ್ಯಯ್ಯೋ, ಈ ಹಾಲ್ನ ಸಿಪ್ ಮಾಡಬಾರ್ದ? ಅಯ್ಯೋ, ವಂಶದ ಕುಡಿ ಬಗ್ಗೆ ಕೇಳಿದ್ರೆ ಬರೀ ನೆಪ ಹೇಳ್ತಾನೆ. ನಾನಿದ್ದೀನಿ ಅಂತ ಧೈರ್ಯ ಹೇಳ್ಬಾರ್ದ? ನಾನಿದ್ದೀನಿ. ಯಾರಲ್ಲಿ ನನ್ನ ಶಯನ ಗ್ರಹದಲ್ಲಿ ನನ್ನನ್ನು ಬಿಟ್ಟು ಮತ್ಯಾರು ಇದ್ದೀರಿ? ಅದು ಯಾರು ಇಲ್ಲ, ನಾನು ನೀನು ಬಿಟ್ರೆ ಯಾವನವನು ಒಳಕ. ಶಿಲ್ಪನು ಅಲ್ಲ, ಅವಳ ಅಕ್ಕ ಸ್ವರೋಜ್ನು ಅಲ್ಲ. ಈಗಲೇ ಕಲ್ಲಿ ಏರಿಸಿ. ಅಲ್ಲ ಅಲ್ಲ, ಯಾಕೆ ರಂಪ ಮಾಡ್ತಿದ್ದಿ? ಆಲ್ರೆಡಿ ಡೈರೆಕ್ಷನ್ ಚೇಂಜ್ ಜೊತೆ ಸುಮಾರು ರಂಪ ಆಗಿದೆ. ಇದು ರಂಪ ಮಾಡಿ ನನ್ನ ನೀನು ಓಡಿಸ್ಬೇಕು ಅಂತ ಇದೆಯಾ? ಅವನು ಮಂತ್ರಿ ಶಿಲ್ಪ ತತ್ತಿದ್ನಲ್ಲ, ಪಳಾರ ಅಂತ ಬಿದ್ದು ಹೊಡೆದೋಯ್ತು. ಕ್ಯಾರೆಕ್ಟ್ರಲ್ಲಿ ಹೋಗೋ ಅಂತ ಅವನೇ ಬಿಟ್ಟು ಹೋಗಿ ಅವನು. ಅದಕ್ಕೆ ಇದೀನಿ ಅಷ್ಟೇ. ಈ ರಾಜ್ಯದವರಿಗೆ ಈ ವಿಷಯವನ್ನು ತಿಳಿಸುವ ಮುನ್ನ ಈ ಆಸ್ಥಾನವನ್ನು ಬಿಟ್ಟು ತೊಲಗು. ರಾಜ ಹೆಂಗಿದ್ರು ಇಲ್ಲ, ಒಂದ್ ರಾತ್ರಿ ಇದ್ದೋಯ್ತೀನಿ. ತಲೆನೋವು ಹೆಚ್ಚ, ರಾಣಿ ಮಸಾಜ್ ಮಾಡೋಣ ಬನ್ನಿ. ಬರಿ 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 ಟಿ. ಇದೆಂತ ಹಾಡು? ನನ್ನ ತಲೆನೋವು ಮತ್ತಷ್ಟು ಹೆಚ್ಚಾಗುತ್ತಿದೆ. ನನಗೊಂದ್ 5 ನಿಮಿಷ ಬೇರೆ ಡೈಲಾಗೇ ಹೇಳೋದ್ ಬೇಡ ಅನ್ಸ್ತೈತಲ್ಲ. ರಾಜ್ಕುಮಾರಿ, ರಾಜ್ಕುಮಾರಿ, ಜಿಂಕೆ ಬೇಟಿ ಆಡಿ ಬಂದಿದ್ದೇನೆ ಬಾ. ರಾಜ್ಕುಮಾರಿ, ಯಾಕೆ ವಾಂತಿ ಮಾಡ್ತಾ ಇದ್ದೀಯ? ಏನಾದ್ರೂ ಫುಡ್ ಪಾಯ್ಸನ್ ಆಯ್ತಾ? ಇಲ್ಲ. ಡ್ರೈ ಫ್ರೂಟ್ಸ್ ಏನಾದ್ರೂ ಕ್ವಾಲ್ಟಿ ಆಗಿರತ್ತಿಂದ? ಇಲ್ಲ. ಜೋಸ್ ಏನಾದ್ರೂ ವಾಸನೆ ಬಂದಿರೋದು ಕೂಡದಾ? ಇಲ್ಲ ಇಲ್ಲ ಇಲ್ಲ. ಮತ್ತೇನಾಯ್ತು? ನಾನು ತಾಯಿ ಆಗ್ತಾ ಇದ್ದೀನಿ. ಅಂದ್ರೆ ನಾನು ತಂದೆ ಆಗ್ತಾ ಇದ್ದೀನಿ. ರಾಜ್ಕುಮಾರಿ, ಈ ಸಂತೋಷದ ವಿಚಾರವನ್ನು ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ಮಹಾರಾಜ, ಧನ್ಯವಾದ ನನಗಲ್ಲ, ಶಿಲ್ಪಾಗೆ ತಿಳಿಸಿ. ಶಿಲ್ಪತಂತಗಳಿಗೆಯಲ್ಲಿ ಒಳ್ಳೆ ಕೆಲಸ ಆಗಿದೆ ಅಲ್ವಾ? ರಾಜ್ಕುಮಾರಿ, ಹಾಗಾದ್ರೆ ಈ ಸೌಭಾಗ್ಯವನ್ನು ಇನ್ನೊಬ್ಬಳೇ ಅನುಭವಿಸುವುದು ಬೇಡ. ಮತ್ತೆ ನನ್ನ 16 ಜನ ಹೆಂಡತಿಯರು ಅನುಭವಿಸಬೇಕು. ಅಂದ್ರೆ ಈ ವಿಗ್ರಹವನ್ನು ನನ್ನ 16 ಜನ ರಾಣಿಯರ ಕೋಣೆಯಲ್ಲಿ ಒಂದೊಂದು ದಿನ ಇರಿಸಿ. ಇದು ರಾಜ ಆಗ್ತದೆ. ಮಹಾಪ್ರಭು, ಮಹಾಪ್ರಭು, ತುಡುಕಬೇಡಿ, ತುಡುಕಬೇಡಿ. ಹಲೋ ಮಚ್ಚ, 16 ದಿನ ಶೂಟಿಂಗ್ ಬುಕ್ ಆಗಿತ್ತಲ್ಲ, ಬರಲ್ಲ ಕಣ. ಇಲ್ಲಿ ಮೇನ್ ಕ್ಯಾರೆಕ್ಟರ್ ಸಿಕ್ಕಿದೆ, ರಾಣಿಯರಿಗೂ ಹೋಗೋದು. ನನ್ ಗೊತ್ತು, ನಾಳೆ ಶೂಟಿಂಗ್ ಹೋಗ್ಬೇಕು, ನೀನ್ ತುಂಬಾ ಬಿಸಿ ಇದ್ಯಾ? ಬೇಡ, ಆಗಲ್ಲ ಅಂತ ಗೊತ್ತು ಬಿಡು. ಯಾವನ್ ಹೇಳ್ದ? ಅಲ್ಲಿ ಹೋದ್ರೆ ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್, ಇಲ್ಲಿ ನೋಡಿದ್ರೆ 16 ದಿನ ಲೀಡ್ ಕ್ಯಾರೆಕ್ಟರ್ ಮಗ. ನಾನು ಎಲ್ಲಿಗೂ ಹೋಗಲ್ಲ, ಸುಮ್ನೆ ಇರು. ಬೇಡ ಕಣೋ, ನನ್ ಕೆಲಸ ಹೋಗ್ಬಿಡುತ್ತ. ಹೋದ್ರೆ ನಿಂದು ಹೋಯ್ತದ, ನಂದ ಹೋಯ್ತದ, ಸುಮ್ನೆ ಇರಲೇ. ಇಲ್ಲೇ ಇರ್ತೀಯ? ಇಲ್ಲೇ ಇರ್ತೀನಿ. ಪಕ್ಕ ಪಕ್ಕ ಮಹಾಪ್ರಭುಗಳೇ, ಮಂತ್ರೇ, ಅದು ನಾನು ರಾಣಿಯರ ಕೊಠಡಿಯಲ್ಲಿ ಈ ಶಿಲ್ಪವನ್ನು ಇಡುವ ಬದಲು ನಿಮ್ಮ ಕೊಠಡಿಯಲ್ಲೇ ಇಟ್ಟರೆ ಎಲ್ಲರಿಗೂ ಖುಷಿ, ನಿಮಗೂ ಖುಷಿ. ಹೌದೌದು, ನೀನ್ ಹೇಳ್ತಾ ಇರೋದು ನಿಜ. ಹಾಗಾದರೆ ಇಂದಿನಿಂದ ಈ ವಿಗ್ರಹ ನನ್ನ ಕೋಣೆಯಲ್ಲೇ ಇರಲೇ.